ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀವಿ. ಇವತ್ತಿನಿಂದ 28ನೇ ತಾರೀಕು ಇವತ್ತಿಂದ 28ವರೆಗೂ ನಡೀತದೆ. ಬೆಂಗಳೂರಿನ ನಾಗರಿಕರಿಗೆ ಈ ಫಲಪುಷ್ಪ ಪ್ರದರ್ಶನವನ್ನು ವೀಕ್ಷಣೆ ಮಾಡಲಿಕ್ಕೆ ಒಂದು ಅವಕಾಶವನ್ನು ತೋಟಗಾರಿಕೆ ಇದರ ಸದುಪಯೋಗವನ್ನು ಬೆಂಗಳೂರಿನ ನಾಗರಿಕರು ಉಪಯೋಗಿಸಬೇಕು ಅಂತೇಳಿ ಅವರಿಗೆ ಮನವಿಯನ್ನು ಮಾಡ್ತೇನೆ. ಮತ್ತೆ ಈ ತೋಟಗಾರಿಕೆ ಇಲಾಖೆಯು ಯಾವ್ಯಾವ ಹೂವುಗಳನ್ನು ಬೆಳೀತಾರೆ, ಯಾವ್ಯಾವ ಫಲ ಬೆಳೀತಾರೆ, ಫಲ ಪುಷ್ಪ ಪ್ರದರ್ಶನ ಬರೀ ಸಂತೋಷಕ್ಕೋಸ್ಕರ ಖುಷಿಗೋಸ್ಕರ ಮಾಡ್ತಕ್ಕಂಥದ್ದು. ತೋಟಗಾರಿಕೆ ಇಲಾಖೆಯಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತದೆ, ಫಲ ಪುಷ್ಪ ಪ್ರದರ್ಶನಕ್ಕೂ ಏನೇನು ಬೆಳವಣಿಗೆ ಆಗ್ತದೆ, ಅದನ್ನು ಜನರಿಗೆ ಪರಿಚಯಿಸತಕ್ಕಂಥ ಕಾರ್ಯಕ್ರಮ ಕಾಕತಾಳೀಯ ಎಂಬಂತೆ ಇವತ್ತೇ ನಮ್ಮ ಕ್ಯಾಬಿನೆಟ್ ಮೀಟಿಂಗ್. ಇವತ್ತು ಕ್ಯಾಬಿನೆಟ್ನಲ್ಲಿ ನನಗೆ ಬಹಳ ಜನ ಸ್ವಾಮೀಜಿಗಳು ಮತ್ತೆ ಸಮಿತಿಯವರು ಬಂದು ಭೇಟಿ ಮಾಡಿದ್ದರು. ಬಸವಣ್ಣನವರಿಗೆ ಅವರಿಗೆ ಒಂದು ಈ ಸಾಂಸ್ಕೃತಿಕ ನಾಯಕ ಅಂತೇಳಿ ಅದನ್ನ ಕರೀಬೇಕು ಅಂತೇಳಿ ಬಹಳ ಜನ ಒತ್ತಾಯ ಮಾಡಿದ್ರು. ಅದರಂತೆ ಇವತ್ತು ನಾನು ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡ್ತೀನಿ ಅಂತ ಹೇಳಿದ್ರು. ಇವತ್ತು ಕ್ಯಾಬಿನೆಟ್ ಮುಂದೆ ಅದು ತೆಗೆದುಕೊಂಡು ಬಸವಣ್ಣನವರಿಗೆ ಗೌರವ ಕೊಡಬೇಕು ಅಂತೇಳಿ ಅವರ ಹೆಸರು ಚಿರಸ್ಥಾಯಿಯಾಗಿರ್ಬೇಕು ಅಂತ ಇವತ್ತು ಬಸವಣ್ಣ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತೇಳಿ ನಾವು ತೀರ್ಮಾನ ಮಾಡಿದ್ದೇವೆ ಕ್ಯಾಬಿನೆಟ್ನಲ್ಲಿ. ಸರ್ಕಾರ ಅದಕ್ಕೆ ಒಪ್ಪಿಗೆ ಇದೆ. ಇನ್ನು ಮುಂದೆ ಇವತ್ತಿನಿಂದ ಬಸವಣ್ಣವರು ಕರ್ನಾಟಕದ ಸಾಂಸ್ಕೃತಿಕ ನಾಯಕರು. ಒಂದು ಎರಡನೇದು ನಾವು ತೀರ್ಮಾನ ಮಾಡ್ತೀವಿ ಕ್ಯಾಬಿನೆಟ್ನಲ್ಲಿ ಶಿವಮೊಗ್ಗದಲ್ಲಿರ್ತಕ್ಕಂಥ ಜೈಲಿಪ್ಪಲ್ಲಿ ಆ ಜೈಲಿದ್ದಂಥ ಪ್ರದೇಶ ನಲವತ್ತಾರು ಎಕರೆ ಜಮೀನಿತ್ತು. ಆ ಜಮೀನ ಮೈದಾನ ಇತ್ತಲ್ಲ ಉದ್ಯಾನವನ, ಉದ್ಯಾನವನಕ್ಕೆ ಅಲ್ಲಮ ಪ್ರಭು ಉದ್ಯಾನವನ ಅಲ್ಲಮ ಪ್ರಭು ಉದ್ಯಾನವನ ನಾಮಕರಣ ಮಾಡಿದ್ದೀವಿ. ಅದಕ್ಕೆ ಗೊತ್ತಿದೆ ಅಲ್ಲಮ ಪ್ರಭು ಕೂಡ ಶಿವಮೊಗ್ಗ ಶಿಕಾರಿಪುರದವರು, ಅಕ್ಕಮಹಾದೇವಿನು ಕೂಡ ಶಿಕಾರಿಪುರದವರು, ಅಲ್ಲಮ ಪ್ರಭುವರು ಕೂಡ ಶಿಕಾರಿಪುರದವರು. ಅದಕ್ಕೋಸ್ಕರ ಅವರ ಹೆಚ್ಚು ಸ್ಥಿರ ತಾಯಿಯಾಗಿರಬೇಕು ಅಂತೇಳಿ ಅವರು ಸಮಾಜ ಸುಧಾರಕರಾಗಿದ್ದಾರೆ. ಮತ್ತೆ ಬಸವಣ್ಣವರ ಕಾಲದಲ್ಲಿ ಅನುಭವ ಮಂಟಪ ಅವರ ಅಧ್ಯಕ್ಷರಾಗಿದ್ದಂತೆ, ಅನುಭವ ಮಂಟಪದ ಅಧ್ಯಕ್ಷರಾಗಿದ್ದರು. ಅವರಿಗೆ ಅಲ್ಲಿ ಇದಕ್ಕೆ ಎದ್ದಿರೋದಕ್ಕೆ ಅಂತ ಫ್ರೀಡಮ್ ಪಾರ್ಕ್ ಅಂತ ಇತ್ತು, ಇಲ್ಲಿವರೆಗೆ ಫ್ರೀಡಮ್ ಪಾರ್ಕ್ ಅಂತ ಇತ್ತು. ಅದನ್ನ ಫ್ರೀಡಮ್ ಪಾರ್ಕ್ ನ ಬದಲಾವಣೆ ಮಾಡಿ ಅಲ್ಲಮ ಪ್ರಭು ಪಾರ್ಕ್ ಅಥವಾ ಉದ್ಯಾನವನ. ಸರಿ, ಮೀಸಲಾತಿದ್ದು ಟೀಕೆ ಮಾಡಿದ್ರೆ.